ಈಗಿನಿಂದಲೇ ಮುಖ್ಯಮಂತ್ರಿ ಕುರ್ಚಿಗೆ ನಾಯಕರು ಟವಲ್ ಹಾಕೋಕೆ ಶುರು ಮಾಡಿದ್ದಾರೆ. ರಾಮನಗರದಲ್ಲಿ ಹೆಚ್ಡಿಕೆ ಹಾಗೆ ಡಿಕೆಶಿ ನಡುವೆ ಮುಖ್ಯಮಂತ್ರಿ ಗಾದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳು ಹೊರಬಂದಿವೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಬಯಕೆಯನ್ನ ನಿನ್ನೆ ರಾತ್ರಿ ರಾಮನಗರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ. ದೇವೇಗೌಡರಿಗೆ ನೀವು ಆಶೀರ್ವಾದ ಮಾಡಿದ್ದೀರಿ, ಕುಮಾರಣ್ಣನಿಗೆ ಆಶೀರ್ವಾದ ಮಾಡಿದ್ದೀರಿ, ಹಾಗೆ ನನಗೂ ಅವಕಾಶ ಮಾಡಿಕೊಡಿ, ನನಗೂ ಆಶೀರ್ವಾದ ಮಾಡಿ ಅಂತ ಹೇಳೋ ಮೂಲಕ ಮಧ್ಯಾಹ್ನ ನಿನ್ನೆ ಏನು ಮೈಸೂರಿನಲ್ಲಿ ಸಿಎಂ ಆಗುವಂತ ಬಯಕೆಯನ್ನ ವ್ಯಕ್ತಪಡಿಸಿತು. ರಾತ್ರಿ ರಾಮನಗರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ಬಯಕೆಯನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ರು ಡಿಕೆ ಶಿವಕುಮಾರ್. ಮತ್ತೊಂದಿಗೆ ತಾವು ಕೂಡ ಸಿಎಂ ಆಗುವ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ. ಅದೇ ರಾಮನಗರದಲ್ಲಿ ನಡೆದಂತ ಮತ್ತೊಂದು ಕಾರ್ಯಕ್ರಮದಲ್ಲಿ ಹೆಚ್ಡಿ ಕುಮಾರಸ್ವಾಮಿಯವರು ನಾಡಿನಲ್ಲಿ ಬಹಳ ಜನ ಸಿಎಂ ಆಗುವಂತ ಆಸೆಯನ್ನ ಇಟ್ಕೊಂಡಿದ್ದಾರೆ, ಆದ್ರೆ ಭಗವಂತನ ಇಚ್ಛೆಯೇ ಬೇರೆ ಇದೆ ಅಂತ ಹೇಳಿದ್ದಾರೆ. 2023ಕ್ಕೆ ಹೆಚ್ಡಿ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅದೇ ಕಾರ್ಯಕ್ರಮದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಾಯಿ ಚಾಮುಂಡಿ ದುಃಖವನ್ನು ದೂರ ಮಾಡುವಂತ ದೇವಿ ದುರ್ಗಾದೇವಿ. ಆ ದುರ್ಗೆ ನಮ್ಮ ನಾಡಿನ ದೇವತೆ, ಚಾಮುಂಡಿ ನಮ್ಮ ನಾಡಿನ ದೇವತೆ. ಮೂರು ದಿನದಿಂದ ಹೋಗಿ ನಾನು ಆ ನಾಡಿನ ದೇವತೆ ಚಾಮುಂಡಿಲೂ ಕೂಡ. ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆ ದೇವತೆ ಇರುವಂತ ಬೆಟ್ಟದಲ್ಲಿ ಇರುವಂತ ದೇವಿ, ದುರ್ಗದಲ್ಲಿ ಇರುವಂತ ದೇವಿಯು ಕೂಡ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. ಇಲ್ಲೂ ಕೂಡ ನಾನು ಅದೇ ಪ್ರಾರ್ಥನೆಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ನಿಮ್ ಕೇಳದಿಷ್ಟೇ, ನೀವು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ದೇವೇಗೌಡರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ಕುಮಾರಣ್ಣನಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನನಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಾಯಿಯ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ. ನೀವು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ದೇವೇಗೌಡರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ಕುಮಾರಣ್ಣನಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನನಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಾಯಿಯ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ. ನೀವು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ದೇವೇಗೌಡರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ಕುಮಾರಣ್ಣನಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನನಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಾಯಿಯ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ. ಇವ್ರು ಯಾರ ಈ ಹುಡುಗರು ಈ ಊನಾರ ಆಗ್ತಾ ಇದ್ದಾರೆ, ನನಗೆ ಈ ಊನಾರ ಬೇಡ. ನನ್ನ ಪ್ರತಿನಿಧಿ ಯಾರನ್ನ ನಾನು ಇಲ್ಲಿ ನಿಲ್ಲಿಸ್ತೇನೆ, ನಿಮ್ಮ ಬಟನ್ ಅದರಲ್ಲಿ ವಿಧಾನಸೌಧದಲ್ಲಿ ಕೂತ್ರ ಮಾತ್ರ ಊನಾರ ಆಗ್ತದೆ, ಒಂದು ಇಲ್ಲ ಊನಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ನನ್ನ ಪ್ರತಿನಿಧಿ ಇಲ್ಲಿ ಯಾರು ನಾನು ಸ್ಪರ್ಧೆಗೆ ಮಾಡ್ತೇನೆ, ನನಗೆ ಆಶೀರ್ವಾದ ಮಾಡಬೇಕು ಅನ್ನೋದು ನಿಮ್ಗೆ ಮನಸ್ಸಿತ್ತು ಅಂದ್ರೆ, ನೀವೆಲ್ಲ ನನ್ನಂತೆ ಇರಬೇಕು ಅಂತ ಇತ್ತು ಅಂದ್ರೆ, ನಿಮ್ಮಲ್ಲಿ ಏನಾದ್ರು ಅಭಿವೃದ್ಧಿ ಕಾಣಬೇಕು ಅಂತಿತ್ತು ಅಂತಂದ್ರೆ, ಈ ರಾಜ್ಯದಲ್ಲಿ ಒಂದು ದೊಡ್ಡ ಸೇವೆಯನ್ನು ಮಾಡುವಂತ ಒಂದು ಅವಕಾಶ ನೀವು ಕಲಿಸ್ಬೇಕು ಅನ್ನೋ, ನಿಮ್ಮ ಜಿಲ್ಲೆಯ ಒಬ್ಬ ಮಗನಿಗೆ ಕೊಡಬೇಕು ಅಂತ ನಿಮ್ಗೆ ಆಸೆ ಇತ್ತು ಅಂತಂದ್ರೆ ತಾವು ಮಾಡಬೇಕು. ನನಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇದೆ, ನಿಮ್ಮಗಳ ಮೇಲೆ ನಂಬಿಕೆ ಇದೆ. ಈ ನಾಡಿನಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದಾರೆ, ಆದರೆ ಭಗವಂತನ ಇಚ್ಛೆ ಬೇರೆ ಇದೆ, ತಾಯಿ ಚಾಮುಂಡೇಶ್ವರಿಯ ಇಚ್ಛೆ ಬೇರೆ ಇದೆ. ಪುನಃ ಮತ್ತೆ ನಿಮ್ಮಗಳ ಆಶೀರ್ವಾದ, ಈ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹದಲ್ಲಿ ಜಾತ್ಯತೀತ ಜನತಾ ದಳ ಅಧಿಕಾರಕ್ಕೆ ಬರತಕ್ಕಂಥದ್ದೇನಿದೆ, ನಮ್ಮ ಯುವಕರ ಒಂದು ಉದ್ಯೋಗದ ಸಮಸ್ಯೆಗಳನ್ನು ಸಂಪೂರ್ಣ ಬಗೆಹರಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ ಅಂತಕ್ಕಂಥದ್ದನ್ನು ನಿಮ್ ಮುಂದೆ ಹೇಳಿ, ಮುಂದಿನ ಸಲ 22 ಡಿಸೆಂಬರ್ಗೆ ಎಲೆಕ್ಷನ್ ಬರತ್, ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಡಿಕ್ಲೇರ್ ಮಾಡಿ ಹೋಗ್ತಾ ಇದೀವಿ. ತಾಯಿ ಚಾಮುಂಡೇಶ್ವರಿಯ ಮುಂದಿನ ಉತ್ಸವಕ್ಕೆ, ಹಿಂದಿನ ಉತ್ಸವಕ್ಕೆ ರಾಜೀನಾಮೆ ಕೊಟ್ಟಿದ್ರು, ಮುಂದಿನ ಉತ್ಸವಕ್ಕೆ ಮುಖ್ಯಮಂತ್ರಿಯಾಗಿ ಬಂದಿನ ಉತ್ಸವ ಮಾಡ್ತಾರೆ. ಸಾಬ್ರು ಹೇಳಿದ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ, ಮುಂದೆ ಸರ್ಕಾರ ನಿಶ್ಚಿತ. ಯಾರು ಏನೇ ಹೆದರಿಸಿದ್ರು ಹೆದರಬೇಡಿ, ನಾವೆಲ್ಲರೂ ನನಗೇನು ಆಸೆ ಉಳಿದಿಲ್ಲ,
ನನಗೆ ಉಳಿದಿರೋ ಒಂದೇ ಒಂದು ಆಸೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು, ದೇವೇಗೌಡರ ಅದನ್ನು ಕಣ್ಣಾರೆ ನೋಡಬೇಕು. ರಾಷ್ಟ್ರಕವಿ ಪುಟ್ಟಪ್ಪನವರು ಆಡಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ, ಹಿಂದೂ ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಂತೆ ಬಾಳಬೇಕು, ಅದನ್ನು ನಾವು ಕಣ್ಣಾರೆ ನೋಡಬೇಕು. ಇದೇ ನಮಗೆ ಇರ್ತಕ್ಕಂತ ಆಸೆ. ಚುನಾವಣೆಗೆ ಇನ್ನು 7-8 ತಿಂಗಳುಗಳು ಬಾಕಿ ಇರೋ ಹಾಗೆಯೇ ಸಿಎಂ ಕುರ್ಚಿಗಾಗಿ ಫೈಟ್ ತಾರಕಕ್ಕೇರ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲೇ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ನಡುವೆ ಪೈಪೋಟಿ ಇದ್ರೆ, ಮತ್ತೊಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ರಾಮನಗರದಲ್ಲಿ ಮುಖ್ಯಮಂತ್ರಿಯಾಗುವಂತಹ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನ ಸಹೋದ್ಯೋಗಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಡಿಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡೋಣ. ನೋಡಿ, ಮೊದಲಿಗೆ ಮೈಸೂರಿನಲ್ಲಿ ನಿನ್ನೆ ಮಧ್ಯಾಹ್ನದ ವೇಳೆಗೆ ಮುಖ್ಯಮಂತ್ರಿಯಾಗುವಂತಹ ಬಯಕೆಯನ್ನ ವ್ಯಕ್ತಪಡಿಸಿದ್ರು ಡಿಕೆ ಶಿವಕುಮಾರ್. ರಾತ್ರಿ ಮತ್ತೊಮ್ಮೆ ರಾಮನಗರದ ಅಖಾಡದಲ್ಲಿ ಆಶೀರ್ವಾದವನ್ನ ಕೊಡಬೇಕು ನೀವು ನನಗೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಡಿಕೆ ಶಿವಕುಮಾರ್. ಮತ್ತೊಮ್ಮೆ ಅದೇ ರಾಮನಗರದ ಅಖಾಡದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಸಿಎಂ ಆಗುವಂತಹ ಇಂಗಿತವನ್ನ ವ್ಯಕ್ತಪಡಿಸುತ್ತಾರೆ. ರಾಮನಗರವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು, ರಾಮನಗರದಲ್ಲಿ ಈ ರೀತಿಯಾದಂತಹ ಘೋಷಣೆ ಮಾಡಿರೋದ್ರ ಪ್ರಾಮುಖ್ಯತೆ ಏನು ಹರೀಶ್? ವಿದೇಶಿ ಬಹಳ ಮುಖ್ಯವಾಗಿ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಸಿಎಂ ಗಾದಿಗಾಗಿ ಪೈಪೋಟಿ ನಡೀತಿದೆ ಅಂತಕ್ಕಂಥದ್ದಾದರೆ, ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದ ಇಬ್ಬರು ಪ್ರಭಾವಿ ನಾಯಕರ ನಡುವೆ ಕೂಡ ಈಗ ಸಿಎಂ ಗಾದಿಗಾಗಿ ತೀವ್ರ ಪೈಪೋಟಿ ನಡೀತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇದು ಕಾಣಿಸ್ತೈತೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಇಬ್ಬರೂ ಕೂಡ ಸಿಎಂಗಾಗಿ ತೀವ್ರ ಪೈಪೋಟಿ ನಡೆಸ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ನಿನ್ನೆ ಅವರು ಆಡಿರುವಂಥ ಮಾತುಗಳಿಂದಲೂ ಕೂಡ ಸ್ಪಷ್ಟವಾಗಿರುವಂಥದ್ದು. ಕಳೆದ 3 ದಿನಗಳಿಂದಲೂ ಸ್ವತಃ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಈ ಒಂದು ವಿಚಾರವಾಗಿ ಬಹಿರಂಗವಾಗಿ ಸ್ಪಷ್ಟವಾಗಿ ತಮಗೆ ಸಿಎಂ ಸ್ಥಾನ ಬೇಕೇ ಬೇಕು, ನಾವು ಪ್ರಬಲ ಆಕಾಂಕ್ಷಿ ಅಂತಕ್ಕಂಥದ್ದನ್ನ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಸೊ ನಿನ್ನೆ ಮೈಸೂರಲ್ಲಿ ಅಷ್ಟೇ ಅಲ್ಲ, ಇತ್ತೀಚೆಗೆ ನಡೆದಂತಹ ಒಂದು ಏನು ಕುವೆಂಪು ಕಲಾಕ್ಷೇತ್ರದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಾಗಿರ್ಬೋದು, ಮೈಸೂರಲ್ಲಾಗಿರ್ಬೋದು, ನಿನ್ನೆ ರಾಮನಗರದಲ್ಲೂ ಕೂಡ ನೇರವಾಗಿ ಬಹಿರಂಗವಾಗಿ ತಮ್ಮ ಅಭಿಲಾಷೆಯನ್ನು ಕೂಡ ಡಿ ಕೆ ಶಿವಕುಮಾರ್ ವ್ಯಕ್ತಪಡಿಸಿದೆ. ಅದಷ್ಟೇ ಅಲ್ಲ, ಸೊ ತವರು ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಅಭಿಲಾಷೆ ವ್ಯಕ್ತಪಡಿಸಿದ ಜೊತೆ ಜೊತೆಗೆ ಮಾಜಿ ಮುಖ್ಯಮಂತ್ರಿ JDS ಶಾಸಕಾಂಗ ಪಕ್ಷದ ನಾಯಕರು ಆಗಿರುವಂಥ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ರಾಮನಗರ ಜಿಲ್ಲೆಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ, ತನ್ನದೇ ಆದಂಥ ಒಂದು ಆದಷ್ಟು ಸಿಎಂಗಳನ್ನ ಒಂದು ಅಲ್ಲಿ ಕೊಟ್ಟಿರುವಂತಹ ಜಿಲ್ಲೆ. ಸೊ ಬೇರೆ ಬೇರೆ ನಾಯಕರು ಕೂಡ ಆ ಒಂದು ರಾಮನಗರ ಜಿಲ್ಲೆಯಿಂದ ಸಿಎಂ ಆಗಿರುವಂಥ. ಸೊ ಹಾಗಾಗಿ ಸೊ ಈಗ ಒಂದು ಅವಕಾಶ ಬರುತ್ತೆ, ರಾಮನಗರ ಜಿಲ್ಲೆಯಿಂದನೇ ಸಿಎಂ ಒಂದು ಯೋಗ ಬರಬಹುದು ಅಂತಕ್ಕಂಥದ್ದು ಕೂಡ ಸದ್ಯಕ್ಕೆ ಕೇಳ್ಬರ್ತಿರುವಂಥದ್ದು. ಹಾಗಾಗಿ ಕುಮಾರಸ್ವಾಮಿಯವರು ಒಂದು ಕಡೆ ತನಗೆ ಸಿಎಂ ಸ್ಥಾನದ ಒಂದು ಆಕಾಂಕ್ಷೆ ಅಂತಕ್ಕಂಥ ವ್ಯಕ್ತಪಡಿಸ್ತಾರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕಡೆಯಿಂದ ನನಗೆ ಒಂದು ಅಭಿಲಾಷವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ರಾಮನಗರ ಜಿಲ್ಲೆಯಲ್ಲಿ ಒಕ್ಕಲಿಗ ಸಮುದಾಯದ ಈ ಪ್ರಭಾವಿ ನಾಯಕರು ತಮ್ಮ ಹಳೆ ಮೈಸೂರು ಭಾಗದಲ್ಲಿ ಒಂದು ಒಕ್ಕಲಿಗ ಸಮುದಾಯದ ಹಿಡಿತ ಸಾಧಿಸುವಂಥ ಲೆಕ್ಕಾಚಾರದಲ್ಲಿ ಈಗ ನೇರವಾಗಿ ಅಖಾಡಕ್ಕೆ ಇಳಿದಂತೆ ಇದು ಕಾಣಿಸ್ತಾ ಐತೆ. ಇಷ್ಟು ದಿನಗಳ ಕಾಲ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಈಗ ನೇರವಾಗಿ ಒಕ್ಕಲಿಗ ಸಮುದಾಯವನ್ನು ಸೆಳೆಯುವಂಥ ಲೆಕ್ಕಾಚಾರದಲ್ಲಿ ಅಖಾಡಕ್ಕೆ ಇಳಿದಂತೆ ಈಗ ಕಾಣಿಸ್ತಾ ಇರುವಂಥದ್ದು. ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದರೆ, ಕುಮಾರಣ್ಣ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರ, ಮತ್ತು ದೇವೇಗೌಡರಿಗೆ ಆಶೀರ್ವಾದ ಮಾಡಿದ್ರ, ಈ ಬಾರಿ ನನಗೆ ಆಶೀರ್ವಾದ ಮಾಡಿ ಅಂತಕ್ಕಂಥ ಮಾತನ್ನು ನೇರವಾಗಿ ರಾಮನಗರ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಏನು ನಡೀತು ಅಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅದಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ಕೂಡ ಒಂದು ನನಗೆ ಸಿಎಂ ಆಗ್ತಕ್ಕಂಥ ಒಂದು ಯೋಗ ಇರುವಂಥದ್ದು, ಹಾಗಾಗಿ ಎಲ್ಲರೂ ನನಗೆ ಬೆನ್ನಿಗೆ ನಿಲ್ಲಬೇಕು, ಸೊ ನನಗೆ ಸಹಕಾರ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಿರುವಂಥದ್ದು. ಇದು ಮೊದಲ ಬಾರಿ ಅಲ್ಲ, ಈ ಹಿಂದೆ ಹಲವು ಬಾರಿ ಕುಮಾರಸ್ವಾಮಿಯರು ಹೇಳ್ಕೊಂಬರ್ತಾ ಇದ್ದಾರೆ. ಈ ಬಾರಿ 2023 ಚುನಾವಣೆ ನನ್ನ ಪಾಲಿಗೆ ಮಹತ್ವದಾಗಿದೆ, ನಾನು ಸಿಎಂ ಆಗ್ತೇನೆ ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ಹಲವು ಬಾರಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಪ್ರಮುಖವಾಗಿರುವಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯವನ್ನು ಹಿಡಿತವನ್ನು ಇಟ್ಟಿಟ್ಕೊಳ್ಬೇಕಾದ್ರೆ ಇದು ಸಹಜವಾಗಿ ಕೂಡ ಈಗ ಇಬ್ಬರು ನಾಯಕರಲ್ಲಿ ಒಂದು ರೀತಿ ಅಸ್ತಿತ್ವದ ಪ್ರಶ್ನೆ ಹೋರಾಟ ಕೂಡ ಕೇಳ್ಬರ್ತಾ ಇರೋದು. ಹಾಗಾಗಿ ನಿನ್ನೆ ರಾಮನಗರದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಬಹಿರಂಗವಾಗಿ ಕೂಡ ಸೊ ಸಿಎಂ ಸ್ಥಾನದ ಆಕಾಂಕ್ಷೆಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್. ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.